ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಪ್ರಕರಣ, ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿದ್ದ ಆರೋಪಿ ಅರೆಸ್ಟ್, ಒಂದು ವರ್ಷದ ಬಳಿಕ ಪೊಲೀಸರ ಬಲೆಗೆ ಬಿದ್ದ ತಬ್ರೇಜ್. ಗಲಭೆ ವೇಳೆ ವಾಹನಗಳಿಗೆ ಬೆಂಕಿ ಹಚ್ಚಿದ್ದ ತಬ್ರೇಜ್ ಸೆರೆ, ಎಸ್ಡಿಪಿಐ ಪಿಎಫ್ಐ ಜೊತೆ ಗುರುತಿಸಿಕೊಂಡಿದ್ದ ತಬ್ರೇಜ್ ವಾಟ್ಸ್ಆಪ್ನಲ್ಲಿ ಗಲಭೆಗೆ ಪ್ರಚೋದನೆ ನೀಡಿದ್ದ. ಒಂದು ವರ್ಷದ ಬಳಿಕ ಆರೋಪಿ ಅರೆಸ್ಟ್. ಪೊಲೀಸ್ ಬಲೆಗೆ ಬಿದ್ದ ತಬ್ರೇಜ್ ಗಲಭೆ ವೇಳೆ ವಾಹನಗಳಿಗೆ ಈತ ಬೆಂಕಿ ಹಚ್ಚಿದ್ದ. ಅಷ್ಟೇ ಅಲ್ಲ, ವಾಟ್ಸ್ಆಪ್ನಲ್ಲಿ ಗಲಭೆಗೆ ಪ್ರಚೋದನೆ ನೀಡಿದ್ದ. ಎಸ್ಡಿಪಿಐ ಪಿಎಫ್ಐ ಜೊತೆ ಈತ ತನ್ನನ್ನು ತಾನು ಗುರುತಿಸಿಕೊಂಡಿದ್ದ. ಈ ಬಗ್ಗೆ ಇನ್ನಿಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಮಂಜು, ಈತನ ಹಿನ್ನೆಲೆ ಏನು, ಯಾವ ರೀತಿ ಸೆರೆಯಾದಾಯ್ತ? ಭವನ, ಖಂಡಿತವಾಗಿ ಕೂಡ ಈಗಾಗಲೇ ಏನು ತಬ್ರೇಜ್ ಏನಿದ್ದಾನೆ ಈತ ಅಂದ್ರೆ, ಡಿಜೆ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯ ಏನು ಬಂಧಿತನಾಗಿರತಕ್ಕಂತ ಆರೋಪಿ ಅಂದ್ರೆ, ಎನ್ಐಎ ಈಗಾಗಲೇ ಒಂದು ವಿಶೇಷ ತಂಡವನ್ನ ರಚನೆ ಮಾಡಿ ಈಗಾಗಲೇ ಒಂದು ಆರೋಪಿಗಳನ್ನ ಬಂಧಿಸುವಂತಹ ನಿಟ್ಟಿನಲ್ಲಿ ಮುಂದಾಗ್ತಿದ್ರೆ, ಇದರಲ್ಲಿ ಪ್ರಮುಖವಾಗಿ ಇನ್ನಷ್ಟು ಆರೋಪಿಗಳಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ತಿರ್ತಕ್ಕಂಥದ್ದು. ಅದರಲ್ಲಿ ಈಗ ತಬ್ರೇಜ್ ಕೂಡ ಒಬ್ಬ. ತಬ್ರೇಜ್ ಈ ಒಂದು ಅಂದ್ರೆ ಗಲಾಟೆಯಲ್ಲಿ ಪ್ರಮುಖವಾಗಿ ವಾಟ್ಸಪ್ಗಳಲ್ಲಿ ಅಂದ್ರೆ ಏನು ಪ್ರವಾದಿ ಮೊಹಮ್ಮದ್ ಬಗ್ಗೆ ಏನು ಆತ ನವೀನ್ ಅನ್ನೋ ಆರೋಪಿ ಏನು ನವೀನ್ ಅನ್ನೋ ಆತ ಏನಿದ್ದಾನೆ ಆರೋಪಿ, ಆತ ಫೋಟೋಗಳನ್ನ ಹಾಕಿ ಧರ್ಮ ಪ್ರಚೋದನೆಯನ್ನ ಮಾಡ್ತಿದ್ದ ಅನ್ನೋ ನಿಟ್ಟಲ್ಲಿ ಒಂದು ಗಲಭೆ ಸ್ಟಾರ್ಟ್ ಆಗುತ್ತೆ. ಒಂದು ಗಲಭೆಗೆ ಕುಮ್ಮಕ್ಕೂ ನೀಡಿದ್ದ, ಮತ್ತೆ ವಾಟ್ಸಪ್ ನಲ್ಲಿ ಈತನೇ ಈ ರೀತಿ ಪೋಸ್ಟ್ ಗಳನ್ನ ಹರಿದಾಡುವಂತೆ ಮಾಡಿದ್ದ ಅನ್ನೋದು ಒಂದು ಆರೋಪ ಕೇಳಿಬಂದಿದೆ. ಹೀಗಾಗಿ ಈತನನ್ನ ಏನು ವಶಕ್ಕೆ ಪಡ್ಕೊಂಡಿದ್ರೆ, ಎನ್ಐಎ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸಿದ್ರೆ, ವಿಚಾರಣೆಯಲ್ಲಿ ಬಹುತೇಕವಾಗಿ ಒಂದಷ್ಟು ಮಾಹಿತಿಗಳನ್ನ ಕೂಡ ಅಂತ ಹೇಳಿದ್ವಿ ನಾವು, ಹೌದು ನಾನು ಮಾಡಿದ್ದು ನಿಜಾನ ಒಂದು ಮಾಹಿತಿಗಳು ಕೂಡ ಈಗ ಹೇಳ್ತದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಕೂಡ ಎನ್ಐಎ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದೆ. ಪ್ರಮುಖವಾಗಿ ಇತ್ತ ನೋಡಿದಾಗ ಏನು ಪಿಎಫ್ಐ ಜೊತೆ ಬಹಳಷ್ಟು ಗುರುತಿಸಿಕೊಂಡಿದೆ, ಏನು ಪಿಎಫ್ಐ ಮತ್ತು ಜೊತೆಗೆ ಎಸ್ಡಿಪಿಐ ಜೊತೆಗೆ ಕೂಡ ಗುರುತಿಸಿಕೊಂಡಿದೆ ಅನ್ನೋದು ಈಗಾಗಲೇ ಪೊಲೀಸ್ಗೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಭಾವನ, ಎಸ್ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.